ಮಂಗಳೂರು ಕುಕ್ಕರ್ ಬಾಂಬ್ ಕೇಸ್ಗೆ ಒಂದು ವರ್ಷ ಆಗಿದೆ ಒಂದು ವರ್ಷ ಕಳೆದರೂ ಕೂಡ ಸಂತ್ರಸ್ತನಿಗೆ ಸಿಕ್ಕಿಲ್ಲ ಪರಿಹಾರ ಸ್ಫೋಟದಲ್ಲಿ ಗಾಯಗೊಂಡಿದ್ದಂತಹ ಪುರುಷೋತ್ತಮ್ ಆಟೋ ಚಾಲಕ ಪುರುಷೋತ್ತಮ್ ಗಾಯಗೊಂಡಿದ್ದ ಆತನಿಗೆ ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ ಮಂಗಳೂರು ಕುಕ್ಕರ್ ಬಾಂಬ್ ಕೇಸ್ಗೆ ಈಗಾಗಲೇ ಒಂದು ವರ್ಷ ಕಳೆದು ಹೋಗಿದೆ ವರ್ಷ ಕಳೆದರೂ ಕೂಡ ಸಂತ್ರಸ್ತನಾಗಿರುವಂತಹ ಪುರುಷೋತ್ತಮ್ಗೆ ಪರಿಹಾರ ಸಿಕ್ಕಿಲ್ಲ ಸ್ಫೋಟದಲ್ಲಿ ಈತ ಗಾಯಗೊಂಡಿದ್ದ ಈತನನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿತ್ತು ಆದರೆ ಆತನಿಗೆ ಸರಿಯಾದಂತಹ ಪರಿಹಾರ ಸಿಕ್ಕಿಲ್ಲ ಗಂಭೀರವಾಗಿ ಗಾಯಗೊಂಡಿದ್ದ ಪುರುಷೋತ್ತಮ ಈಗ ಚೇತರಿಸಿಕೊಂಡಿದ್ದಾರೆ ಕೆಲಸ ಮಾಡೋದಕ್ಕೆ ಆಗಲಾರದಂತಹ ಸ್ಥಿತಿ ಅವರಿಗಿದೆ ಸರ್ಕಾರದಿಂದ ಸಂತ್ರಸ್ತನಿಗೆ ಈವರೆಗೆ ಯಾವುದೇ ರೀತಿಯಾದಂತಹ ಪರಿಹಾರ ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಹಾಗಿದ್ರೆ ಹಿಂದಿನ ಸರ್ಕಾರ ಪರಿಹಾರ ಕೊಟ್ಟಿಲ್ಲ ಅನ್ನುವಂಥದ್ದು ಇಲ್ಲಿ ನಿಚ್ಚಳವಾಗಿ ಗೊತ್ತಾಗುತ್ತೆ ಈಗಲಾದರೂ ಈಗಿರುವಂತಹ ಸರ್ಕಾರ ಇತ್ತ ಕಡೆ ಗಮನ ಹರಿಸ್ಬೇಕಾಗುತ್ತೆ ಯಾಕಂದರೆ ಆತ ಆಟೋ ಆಟೋ ಓಡಿಸ್ಕೊಂಡು ತನ್ನ ಜೀವನವನ್ನು ಸಾಗಿಸ್ತಾ ಇದ್ದ ಈಗ ತಾನೇ ಆತ ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯಾದಂಥ ಚಿಕಿತ್ಸೆಗಳನ್ನು ಪಡೆದುಕೊಂಡು ಈಗ ಚೇತರಿಸ್ಕೊಂಡಿದ್ದಾನೆ ಆದರೆ ಆತ ಮೊದಲನೇ ರೀತಿಯಾಗಿ ಈಗ ಆಟೋ ಓಡಿಸೋದಾಗಿರಲಿ ಓಡಾಟ ಮಾಡೋದಾಗಿರಲಿ ಆ ರೀತಿಯಾದಂಥ ಸ್ಥಿತಿ ಆತನಿಗಿಲ್ಲ ಹಾಗಾಗಿ ಸರ್ಕಾರ ಈತನಿಗೆ ಸರಿಯಾದಂತಹ ಪರಿಹಾರ ಕೊಡಲೇಬೇಕಾಗುತ್ತೆ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಆತನ ಕೈ ಸಂಪೂರ್ಣವಾಗಿ ಸುಟ್ಟು ಹೋಗಿತ್ತು ಆತ ನಿರಂತರವಾಗಿ ಚಿಕಿತ್ಸೆ ಕೊಟ್ಟು ಈಗ ಆತ ಚೇತರಿಸಿಕೊಂಡಿದ್ದಾನೆ ಇಷ್ಟುವರೆಗೆ ಬರಲಿಲ್ಲ ಅಪ್ಲಿಕೇಶನ್ ಕೊಟ್ಟಿಗೆ ಡಿ ಸಿ ಕೊಟ್ಟಿಗೆ ಸಿದ್ದರಾಮಯ್ಯ ಎಲ್ಲ ಮನೆಗೆ ಕೊಟ್ಟಿದ್ದೇನೆ ಅದರದ್ದು ಎಂತ ಅಂತ ಇಷ್ಟುವರೆಗೆ ಬರಲಿಲ್ಲ ಸರ್ ಯಾವಾಗ ಮತ್ತೆ ಈಗ ಸರ್ಕಾರ ಚೇಂಜ್ ಆಗಿದೆ ಆಮೇಲೆ ಯಾವಾಗ ಹೊರಗ ಸರ್ಕಾರ ಬಿ ಜೆ ಪಿ ಇರುವಾಗ ಕೊಡಲಿಲ್ಲ ನಾನು ಹುಷಾರಾಗಿ ಒಂಬತ್ತು ತಿಂಗಳಾಯಿತು ಮನೆಯಲ್ಲಿದ್ದು ಒಂಬತ್ತು ತಿಂಗಳ ನಮ್ಮ ಆ ಹುಡುಗರಿಲ್ಲ ನನಗೆ ಹುಡುಗಿಯರು ಆದ್ದರಿಂದ ಒಂಬತ್ತು ತಿಂಗಳ ನಂತರ ನಾನು ಎದ್ದು ಮತ್ತೆ ಅರ್ಜಿ ಕೊಟ್ಟದ್ದು ಡಿ ಕೆ ಮನೆ ಆಗಿರಲ್ಲ ಕೊಡ್ತೇನೆ ತೆಗೆಸುವ ನಿಮಗೆ ಸರ್ಕಾರದ ಭವಿಷ್ಯ ಸರ್ಕಾರದ ಮಾನ್ಯತೆ ನಿಮಗೆ ಏನಾದರೂ ಸಿಗ್ತದೆ ಅಂತ ಹೇಳ್ತಾರೆ ಯಾರು ಕೊಟ್ಟದಕ್ಕೆ ಪರಿಹಾರ ಇಷ್ಟು ಅಲ್ಲ ಡಿ ಸಿ ಕೊಟ್ಟು ನಾನು ಮೂವತ್ತು ಮೂವತ್ತೈದು ದಿವಸ ಆಯಿತು ಡಿ ಸಿ ನಾನು ನೋಡ್ತೇನೆ ಇನ್ನು ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ವರ್ಷದ ಬಳಿಕ ಚಾರ್ಜ್ ಶೀಟ್ ಸಲ್ಲಿಕೆಗೆ ಎನ್ ಐ ಎ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ ಸುಮಾರು ಒಂದು ಸಾವಿರ ಪುಟಗಳ ಚಾರ್ಜ್ ಶೀಟನ್ನು ರೆಡಿ ಮಾಡಿಕೊಂಡಿದ್ದಾರೆ ಒಂದು ವರ್ಷದ ಬಳಿಕ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿ ಎಲ್ಲ ಮಾಹಿತಿಗಳನ್ನು ಉಲ್ಲೇಖ ಮಾಡಿ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಎನ್ ಐ ಎ ಸಿದ್ಧತೆ ಮಾಡಿಕೊಂಡಿದೆ ಸುಮಾರು ಒಂದು ಸಾವಿರ ಪುಟಗಳ ಚಾರ್ಜ್ ಶೀಟನ್ನು ರೆಡಿ ಮಾಡಿಕೊಂಡಿದೆ ಪ್ರಮುಖ ಆರೋಪಿ ಶಾರಿಕ್ ಸೇರಿ ಹಲವರ ಹೇಳಿಕೆಗಳನ್ನು ದಾಖಲು ಮಾಡಲಾಗಿದೆ ಇನ್ನು ಮಾಜ್ ಮುನೀರ್ ಸೈಯದ್ ಯಾಸೀನ್ ಅರಾಫತ್ ಹೇಳಿಕೆಗಳನ್ನು ಇಲ್ಲಿ ಉಲ್ಲೇಖ ಮಾಡಲಾಗಿರುವಂಥದ್ದು ಟ್ರೈನಿಂಗ್ ಬ್ಲಾಸ್ಟ್ ಮಾಡಬೇಕಾದಂಥ ಸ್ಥಳಗಳ ಟಾರ್ಗೆಟ್ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡಲಾಗಿದೆ ಯಾಕಂದರೆ ಕುಕ್ಕರ್ ಬಾಂಬ್ ಆದಂತಹ ಸಂದರ್ಭದಲ್ಲಿ ಹತ್ತು ಹಲವು ವಿಷಯಗಳು ಬಹಳಷ್ಟು ಆತಂಕಕಾರಿ ವಿಷಯಗಳು ಹೊರಬಿದ್ದಿದ್ವು ಆ ಎಲ್ಲ ವಿಚಾರಗಳನ್ನು ಈಗ ಒಂದು ವರ್ಷಗಳ ಸತತವಾಗಿ ತನಿಖೆ ಮಾಡಿ ಸರಿಸುಮಾರು ಒಂದು ಸಾವಿರ ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಈಗ ಎನ್ ಐ ಸಿಡಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ ನನ್ನ ಕಲೀಗ್ಸ್ ಆಗಿರುವಂತಹ ಮಂಜು ಹಾಗೇನೆ ಕಿಶನ್ ಇಬ್ರು ಕೂಡ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ ಮೊದಲನೇದಾಗಿ ಕಿಶನ್ ಈಗಾಗಲೇ ಏನು ಒಂದು ವರ್ಷ ಆಯಿತು ಈ ಪುರುಷೋತ್ತಮ್ ಅನ್ನುವವರು ಸಾಕಷ್ಟು ಗಾಯಗೊಂಡಿದ್ರು ಈ ಒಂದು ಕುಕ್ಕರ್ ಬ್ಲಾಸ್ಟ್ ಸಂದರ್ಭದಲ್ಲಿ ಆದರೆ ಆತನಿಗೆ ಸರಿಯಾದಂತಹ ಸರ್ಕಾರದಿಂದ ಪರಿಹಾರ ಸಿಕ್ಕಿಲ್ಲ ಅನ್ನುವಂಥದ್ದು ಆರೋಪ ಕೇಳಿ ಬರ್ತಾ ಇದೆ ಈಗ ಸದ್ಯಕ್ಕೆ ಆತನ ಸ್ಥಿತಿ ಹೇಗಿದೆ ಸೊ ಸರ್ಕಾರ ಯಾವಾಗ ಪರಿಹಾರ ಕೊಡ್ಬೋದು ಅಂತ ಆ ಚೇತನ್ ನವೆಂಬರ್ ಹತ್ತೊಂಬತ್ತನೇ ತಾರೀಕಿಗೆ ಮಂಗಳೂರಿನ ಕುಕ್ಕರ್ಬಾಂಬ್ ಬ್ಲಾಸ್ಟ್ ಆಗಿ ಒಂದು ವರ್ಷ ಆಗಿದೆ ಒಂದು ಕಡೆ ಪ್ರಕರಣದ ತನಿಖೆಗಳು ಎಲ್ಲ ಆಯಾಮಗಳೇ ಆಗ್ತಾಯಿದೆ ಎನ್ಎ ತನಿಖೆಯನ್ನು ಮಾಡ್ತಾ ಇದೆ ಆದರೆ ಈ ಪ್ರಕರಣದಿಂದಾಗಿ ಈ ಸ್ಫೋಟದಿಂದಾಗಿ ಸಂತ್ರಸ್ತನ ಬದುಕು ಅದು ನರಕಮಯ ಆಗಿರುವಂಥದ್ದು ಒಂದು ವರ್ಷ ಆದರೂ ಕೂಡ ಆಟೋ ಚಾಲಕನ ಬದುಕು ಅದು ಸುಧಾರಿಸಿಲ್ಲ ಯಾಕೆಂದರೆ ನಿರಂತರವಾಗಿ ಚಿಕಿತ್ಸೆಯನ್ನು ಪಡೆದು ಆರೋಗ್ಯ ಹದಗೆಟ್ಟಿದ್ದೆ ಡೈಲಿ ಒಂದು ಪ್ರತಿ ವಾರ ಅವರಿಗೆ ಫಿಸಿಯೋಥೆರಪಿಯನ್ನು ಮಾಡಬೇಕಾಗತ್ತೆ ಒಂದು ಕಡೆ ಮಕ್ಕಳ ಶಿಕ್ಷಣದ ವೆಚ್ಚ ಆಗ್ಬಿಡೋದು ಮನೆಯ ವೆಚ್ಚ ಆಗಿರ್ಬೋದು ಮಗಳ ಮದುವೆ ಖರ್ಚಾಗಿರ್ಬೋದು ಎಲ್ಲ ಖರ್ಚು ವೆಚ್ಚಗಳನ್ನು ನಿಭಾಯಿಸೋಕೆ ಆಟೋ ಚಾಲಕ ಪುರುಷೋತ್ತಮ ಅವರು ನಂಬಿಕೊಂಡಿರುವಂಥದ್ದು ಅದು ತನ್ನ ಆಟೋವನ್ನು ಮಾತ್ರ ಆದರೆ ಕುಕ್ಕರ್ ಬಂಬ್ ಬ್ಲಾಸ್ಟ್ ಪ್ರಕರಣದಿಂದಾಗಿ ಒಂದು ಕಡೆ ಆಟೋವು ಹೋಯಿತು ಮತ್ತೊಂದು ಕಡೆ ತನ್ನ ಜೀವನವೂ ಕೂಡ ಸರ್ವನಾಶ ಆಯಿತು ಎಂಬ ಆತಂಕದಲ್ಲಿ ಕೂಡ ಪುರುಷೋತ್ತಮ ಇರುವಂಥದ್ದು ಅದೇ ನೆಪದಲ್ಲಿ ಅವರು ಇಡೀ ಜೀವನವನ್ನು ಕಳೀತಿದ್ದಾರೆ ಯಾಕಂದ್ರೆ ಸರ್ಕಾರ ಇಲ್ಲಿ ತನಕ ಪರಿಹಾರ ಕೊಡ್ತೀವಿ ಕೊಡ್ತೀವಿ ಅಂತ ಆಶ್ವಾಸನೆಯನ್ನು ಮಾತ್ರ ಕೊಡ್ತೇ ಹೊರತು ಯಾವುದೇ ರೀತಿಯಾಗಿ ಪರಿಹಾರ ಕೊಡ್ತಿಲ್ಲ ಆದರೆ ಮಂಗಳೂರಿನ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ವೇದವ್ಯಾಸ ಕಾಮತ್ ಅವರು ತನ್ನ ವೈಯಕ್ತಿಕ ನೆಲೆಯಲ್ಲಿ ಐದು ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ರು ಮತ್ತು ಹೊಸ ಆಟೋವನ್ನು ಖರೀದಿಸಿಕೊಟ್ಟಿದ್ರು ಸದ್ಯ ಜೀವನೋಪಾಯಕ್ಕಾಗಿ ಆ ಹೊಸ ಆಟೋವನ್ನು ಈಗ ಅವರು ಬಾಡಿಗೆ ಕೊಡ್ತಾ ಇದ್ದಾರೆ ಬಾಡಿಗೆಯಿಂದ ಸುಮಾರು ಇನ್ನೂರೈವತ್ತು ರೂಪಾಯಿ ಪ್ರತಿನಿತ್ಯ ಅವರಿಗೆ ಬರ್ತಾ ಇದೆ ಆದರೆ ಇದು ತನ್ನ ಚಿಕಿತ್ಸೆಗೂ ಕೂಡ ಸಾಕಾಗ್ತಾ ಇಲ್ಲ ತಮ್ಮ ಮನೆಯ ಖರ್ಚು ವೆಚ್ಚಗಳಿಗೆ ಸಾಕ್ತಾ ಸಾಕಾಗ್ತಾ ಇಲ್ಲ ಪ್ರತಿನಿತ್ಯ ಊಟ ಮಾಡೋಕ್ಕೂ ಸಾಕ್ತಾ ಸಾಕಾಗ್ತಾ ಇಲ್ಲ ಒಂದು ಕಡೆ ತನ್ನನ್ನು ನಂಬಿ ಮಕ್ಕಳು ಶಾಲೆಗೆ ಕಾಲೇಜಿಗೆ ಹೋಗ್ತಿದ್ರು ಒಬ್ಬ ಮಗಳ ಮದುವೆ ಕೂಡ ಆಯಿತು ಇನ್ನೊಬ್ಬ ಮಗಳ ಮದುವೆ ಕೂಡ ಇನ್ನು ಸನಿಹದಲ್ಲಿ ಕೊಡಿದೆ ಆ ಎಲ್ಲ ಖರ್ಚು ವೆಚ್ಚಗಳಿಗೆ ನನಗೆ ಯಾವುದೇ ರೀತಿಗೆ ಹಣವನ್ನು ಹೊಂದಿಸೋಕೆ ಆಗ್ತಾ ಇಲ್ಲ ಆಗಿನ ಸರ್ಕಾರ ನನಗೆ ಪರಿಹಾರವನ್ನ ಕೊಡ್ತೀವಿ ಅಂತ ಹೇಳಿತ್ತು ಸಿಎಂ ಆದಿಯಾಗಿ ಎಲ್ಲರೂ ಕೂಡ ಆಸ್ಪತ್ರೆಗೆ ಬಂದು ಭರವಸೆಯನ್ನು ಕೊಟ್ಟರು ಕುಟುಂಬಸ್ಥರಿಗೆ ಆಶ್ವಾಸನ ಕೂಡ ಕೊಟ್ಟರು ಆದರೆ ಇಲ್ಲಿ ತನಕ ಯಾವುದೇ ರೀತಿಯಾಗಿ ಸರ್ಕಾರದಿಂದ ಪರಿಹಾರ ಸಿಕ್ಕಿಲ್ಲ ಅನ್ನೋದು ಅಳಲು ಪುರುಷೋತ್ತಮ ಆಗಿ ಆಗಿರುವಂಥದ್ದು ಹಾಗಾಗಿ ಈ ಸರ್ಕಾರ ಆದರೂ ತನಗೆ ನ್ಯಾಯವನ್ನ ಕೊಡುತ್ತೆ ತನಗೆ ಪರಿಹಾರವನ್ನ ಕೊಡುತ್ತೆ ಎಂಬ ವಿಶ್ವಾಸದಲ್ಲಿ ಸದ್ಯ ಪುರುಷೋತ್ತಮ ಇರುವಂಥದ್ದು ಚೇತನ್ ಓಕೆ ಕಿಶನ್ ಹಾಗೆ ಸಂಪರ್ಕದಲ್ಲಿರಿ ಮತ್ತೊಂದು ಕಡೆ ಮಂಜು ಈಗಾಗಲೇ ಎನ್ ಐ ಅಧಿಕಾರಿಗಳು ಒಂದು ಸಾವಿರ ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಮೊದಲಾಗಿ ಹೇಳಬೇಕಂದ್ರೆ ಶಾರೀಖ್ ಸೇರಿ ಹಲವರನ್ನ ಕೂಡ ಇಲ್ಲಿ ವಿಚಾರಣೆ ಮಾಡಲಾಗಿತ್ತು ಬಹಳಷ್ಟು ವಿಚಾರಗಳನ್ನು ಇಲ್ಲಿ ಇವರು ಏನು ಹೇಳಿಕೆಗಳನ್ನು ಕೊಟ್ಟಿದ್ರು ಅದಾದ ಬಳಿಕ ಈಗ ಮತ್ತಷ್ಟು ತನಿಖೆ ಮಾಡಿ ಮಾಡಿ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಹಾಗಿದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ್ಮೇಲೆ ಈ ಪ್ರೊಸೆಸ್ ಯಾವ ರೀತಿಯಾಗಿರುತ್ತೆ ಅಂತ ಚೇತನ್ ಒಂದು ವರ್ಷದ ಹಿಂದೆ ಮಂಗಳೂರಿನಲ್ಲಿ ಒಂದು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗಿತ್ತು ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಅರುವಾರಿಯಾಗಿದ್ದಂತಹ ಶಾರೀಖ್ ನ ಎನ್ಐಎ ಅಧಿಕಾರಿಗಳು ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆ ಕೂಡ ಮಾಡಿದ್ರು ಈಗ ಒಂದು ವರ್ಷದ ಬಳಿಕ ಈ ಒಂದು ಪ್ರಕರಣದ ತನಿಖೆಯನ್ನು ಮುಕ್ತಾಯಗೊಳಿಸಿರುವಂತಹ ಎನ್ಐಎ ಅಧಿಕಾರಿಗಳು ಈಗಾಗಲೇ ಎನ್ಐಎ ಸ್ಪೆಷಲ್ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡೋದಕ್ಕೆ ಎಲ್ಲಾ ತಯಾರಿಗಳನ್ನ ಮಾಡಿಕೊಂಡಿದೆ ಕೆಲವೇ ದಿನಗಳಲ್ಲಿ ಆ ಒಂದು ಚಾರ್ಜ್ ಶೀಟ್ ನ ಪ್ರತಿಯನ್ನು ಕೂಡ ಅಷ್ಟೇ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ ಇನ್ನು ತನಿಖೆ ವೇಳೆಯಲ್ಲಿ ಪ್ರಮುಖವಾದಂತಹ ಒಂದಷ್ಟು ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿರುವಂತಹದ್ದು ಅದರಲ್ಲೂ ಕೂಡ ಅಷ್ಟೇ ಪ್ರಮುಖವಾಗಿ ಒಂದು ಶಾರೀಖ್ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು ಯಾಕಂದ್ರೆ ಶಾರಿಕ್ ಒಂದು ಮಂಗಳೂರು ಕದ್ರಿ ಟೆಂಪಲ್ ಅನ್ನ ಬ್ಲಾಸ್ಟ್ ಮಾಡೋಕ್ಕೆ ಹೋಗ್ತಿದ್ದೆ ಕೂಡ ವಿಚಾರಣೆ ವೇಳೆಯಲ್ಲಿ ಕದ್ರಿ ಟೆಂಪಲ್ ಬ್ಲಾಸ್ಟ್ ನ ಬಳಿಕ ಉಡುಪಿಯ ಕೃಷ್ಣ ಮಠ ಆಗಿರಬಹುದು ಮತ್ತು ಚಿಕ್ಕಮಗಳೂರಿನ ಬಿಜೆಪಿ ಕಚೇರಿಯನ್ನು ಬ್ಲಾಸ್ಟ್ ಮಾಡುವಂತ ಪ್ಲಾನಿಂಗ್ ಮಾಡ್ಕೊಂಡಿದ್ವಿ ಕೂಡ ಈಗಾಗಲೇ ವಿಚಾರಣೆಯ ಸಂದರ್ಭದಲ್ಲಿ ಆತ ಬಾಯ್ಬಿಟ್ಟಿದ್ದಾನೆ ಇದಿಷ್ಟೇ ಅಲ್ಲದೆ ಇನ್ನೊಂದಷ್ಟು ಮಠಗಳನ್ನು ನಾವು ಟಾರ್ಗೆಟ್ ಅನ್ನ ಮಾಡಿದ್ವಿ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಎನ್ಐಎ ಅಧಿಕಾರಿಗಳ ತನಿಖೆ ವೇಳೆಯಲ್ಲಿ ಬಾಯ್ಬಿಟ್ಟಿದ್ದಾನೆ ಜೊತೆಗೆ ಕೇವಲ ಶಾರೀಖ್ ಅಷ್ಟೇ ಅಲ್ಲದೆ ಮಾಜ್ ಮುನಿ ಆಗಿರ್ಬೋದು ಯಾಸಿನ್ ಆಗಿರ್ಬೋದು ಮತ್ತು ಅರಾಫತ್ ಅಲ್ಲಿ ಇವರೆಲ್ಲರೂ ಕೂಡ ಅಷ್ಟೇ ಮೊದಲೇದಾಗಿ ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿವಿ ಅವರ ಕಾನ್ವರ್ಸೇಷನ್ ಅನ್ನು ಕೂಡ ಮಾಡ್ಕೊಂಡ್ಬಿಟ್ಟು ನಾವು ಶಿವಮೊಗ್ಗದಲ್ಲಿರುವಂತಹ ತುಂಗಾ ನದಿಯ ದಡದಲ್ಲಿ ಒಂದು ಟ್ರೈನಿಂಗ್ ಅನ್ನು ಸುಮಾರು ಆರು ತಿಂಗಳುಗಳ ಕಾಲ ಟ್ರೈನಿಂಗ್ ಅನ್ನು ಕೂಡ ಮಾಡಿಕೊಂಡಿದ್ವಿ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ತನಿಖೆಯ ಸಂದರ್ಭದಲ್ಲಿ ಬಾಯಿ ಬಿಟ್ಟಿದ್ದಾನೆ ಜೊತೆಗೆ ಪ್ರಮುಖವಾಗಿ ಇವರಿಗೆ ವಿದೇಶದಿಂದ ಯಾರೆಲ್ಲ ಫಂಡಿಂಗ್ ಅನ್ನು ಮಾಡ್ತಿದ್ರು ಆ ಒಂದು ಫಂಡಿಂಗ್ ಮಾಡ್ತಿರುವಂತಹ ಪ್ರತಿಯೊಂದು ದಾಖಲಾತಿಗಳನ್ನು ಕೂಡ ಎನ್ ಐ ಎ ಅಧಿಕಾರಿಗಳು ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ ಅಂದ್ರೆ ಇವರು ಯಾವ ರೀತಿಯಾಗಿ ಯಾವ ಒಂದು ಬ್ಯಾಂಕ್ ಅಕೌಂಟ್ ಹಣವನ್ನು ಹಾಕಿಸ್ಕೊತಿದ್ರು ಜೊತೆಗೆ ಆ ಒಂದು ಸ್ಫೋಟಕಗಳನ್ನ ಖರೀದಿ ಮಾಡೋದಕ್ಕೆ ಏನೆಲ್ಲ ಅವಶ್ಯಕತೆ ಇತ್ತ ಆ ಒಂದು ಹಣದ ಜೊತೆಗೆ ಇವರ ಒಂದು ಇವರಿಗೆ ಒಂದು ಜೀವನ ಏನೆಲ್ಲ ದುಡ್ಡು ಬೇಕಾಯ್ತು ಅದೆಲ್ಲವನ್ನು ಕೂಡ ಅಷ್ಟೇ ವಿದೇಶದ ಹ್ಯಾಂಡ್ಲರ್ಸ್ ನ ಮುಖಾಂತರವಾಗಿ ಅರಾಫತ್ ಅಲಿಯ ಮುಖಾಂತರವಾಗಿ ಹಣ ಬರ್ತಿತ್ತು ಅನ್ನುವಂಥದ್ದು ಬಗ್ಗೆ ಕೂಡ ಈಗಾಗಲೇ ಇವರು ವಿಚಾರಣೆ ಸಂದರ್ಭದಲ್ಲಿ ಬಿಟ್ಟಿದ್ದಾರೆ ಸದ್ಯಕ್ಕೆ ಈ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು ಅಥವಾ ಇನ್ನೊಂದಷ್ಟು ಇವರ ಹೇಳಿಕೆಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಈಗಾಗಲೇ ಸ್ಟೇಟ್ಮೆಂಟ್ ನ ರೂಪದಲ್ಲಿ ಪಡ್ಕೊಂಡಿರುವಂತಹ ಎನ್ಐ ಅಧಿಕಾರಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಇನ್ನು ಪ್ರಮುಖವಾಗಿ ಇವರು ಏನೆಲ್ಲ ತರಬೇತಿಯನ್ನ ಪಡ್ಕೊಂಡಿದ್ರು ಆ ಒಂದು ತರಬೇತಿ ನಡೆದಂತಹ ಸ್ಥಳಕ್ಕೆ ಕೂಡ ಕರ್ಕೊಂಡು ಹೋಗ್ಬಿಟ್ಟು ಇವರ ಸ್ಥಳ ಮಹಾಜನ ಕೂಡ ಮಾಡ್ಕೊಂಡಿದ್ರೆ ಜೊತೆಗೆ ಮುಂದೆ ಇವರು ಏನು ಭಟ್ಕಳ್ ಗ್ಯಾಂಗ್ ಇತ್ತು ಆ ಒಂದು ಭಟ್ಕಳ್ ಗ್ಯಾಂಗ್ ಅನ್ನ ಮೀರಿಸುವಂತಹ ಒಂದು ಗ್ಯಾಂಗ್ ಅನ್ನ ಕಟ್ಟಬೇಕು ಅನ್ನುವಂತ ಇವರ ಉದ್ದೇಶ ಕೂಡ ಆಗಿತ್ತು ಅನ್ನೋದನ್ನು ಕೂಡ ಈಗಾಗಲೇ ವಿಚಾರಣೆ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಬಾಯ್ಬಿಟ್ಟಿದ್ರು ಸದ್ಯಕ್ಕೆ ಎಲ್ಲ ರೀ ಆ ಒಂದು ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡಿರುವಂತಹ ಎನ್ಐ ಅಧಿಕಾರಿಗಳು ಸುಮಾರು ಒಂದು ಸಾವಿರಕ್ಕೂ ಅಧಿಕ ಪುಟಗಳ ಒಂದು ಚಾರ್ಜ್ ಶೀಟ್ ಅನ್ನ ಸಿದ್ಧ ಮಾಡ್ಕೊಂಡಿದ್ದು ಇನ್ನೂ ಕೆಲವೇ ದಿನದಲ್ಲಿ ಎನ್ಐಎ ಸ್ಪೆಷಲ್ ಕೋರ್ಟ್ಗೆ ಸಬ್ಮಿಟ್ ಮಾಡಲು ಮುಂದಾಗಿದ್ದಾರೆ ಚೇತನ್ ಓಕೆ ರೈಟ್ ಥ್ಯಾಂಕ್ ಥ್ಯಾಂಕ್ ಯು ಯು ಮಂಜು ಕಿಶನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ